ಮೊಳಕಾಲ್ಮೂರು ಪಟ್ಟಣದಲ್ಲಿ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ 56ನೇ ವರ್ಷದ ಮಹಾಗಣಪತಿ ಮಹೋತ್ಸವವನ್ನು 7 ದಿನಗಳ ಕಾಲ ವಿಶೇಷವಾಗಿ ಆಚರಿಸಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮಹಾಗಣಪತಿ ಸೇವಾ ಸಮಿತಿಯ ಸಹಕಾರ್ಯದರ್ಶಿಯಾಗಿರುವ ರವಿಕುಮಾರ್ ಅವರು ತಿಳಿಸಿದರು. ಪಟ್ಟಣದ ಬಿಇಒ ಕಚೇರಿ ಆವರಣದಲ್ಲಿ ಸೋಮವಾರದಂದು ಶ್ರೀ ಮಹಾಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಸುಮಾರು 52 ವರ್ಷಗಳಿಂದ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಧರ್ಮದವರು ಸೇರಿ ವಿಶೇಷವಾಗಿ ಜಾತಿ ಭೇದವಿಲ್ಲದೆ ಪ್ರತಿಯೊಂದು ದಿನವೂ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ವಿಘ್ನ ವಿನಾಯಕನ ಕೃಪೆಗೆ ಪಾತ್ರರಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಮಹಾಗಣಪತಿ ಸೇವಾ ಸಮಿತಿಯ ಕಾರ್ಯದರ್ಶಿಯಾದ ಕೆಪಿ ಗೋಪಾಲಕೃಷ್ಣ ಮಾತನಾಡಿ, ಮಹಾಗಣಪತಿ ಸೇವಾ ಸಮಿತಿಯು ಸೋಮವಾರದಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಮಂಗಳವಾರದಂದು ಸಂಗೀತ ಕಾರ್ಯಕ್ರಮ, ಬುಧವಾರದಂದು ಬೆಂಗಳೂರು ಕಲಾತಂಡದಿಂದ ಆರ್ಕೆಸ್ಟ್ರಾ, ಗುರುವಾರದಂದು ನೃತ್ಯ ಮತ್ತು ವಿವಿಧ ವಿನೋದಾವಳಿಗಳು, ಶುಕ್ರವಾರದಂದು ಹರಿಕಥೆ, ಇನ್ನು ಕೊನೆಯದಾಗಿ ಶನಿವಾರದಂದು ಸನಾತನ ರಾಷ್ಟ್ರಾಂಜಲಿ ನೃತ್ಯ ನಿರ್ದೇಶನ ಕಾರ್ಯಕ್ರಮವು ಏರ್ಪಡಿಸಿದ್ದು, ಅದೇ ರೀತಿ ವಿಶೇಷವಾಗಿ ಶನಿವಾರದಂದು ಬೃಹತ್ ಬೈಕ್ ರ್ಯಾಲಿ, ಕೊನೆಯ ಹಂತವಾದ ಶೋಭಾಯಾತ್ರೆಯು ಡುಳ್ಳವಾದ್ಯಗಳೊಂದಿಗೆ ಡಿಜೆ ಸದ್ದಿನೊಂದಿಗೆ 24/9/2023 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಶೋಭಾಯಾತ್ರೆಯೊಂದಿಗೆ ವಿಸರ್ಜನಾ ಮೆರವಣಿಗೆ ನಡೆಸಲಾಗುವುದು ಎಂದು ತಿಳಿಸಿದರು. ಭಾನುವಾರದಂದು ಶೋಭಾಯಾತ್ರೆ ಪ್ರಯುಕ್ತ ಅನ್ನಸಂತರ್ಪಣೆ ಕಾರ್ಯಕ್ರಮವು ಏರ್ಪಡಿಸಿದ್ದು, ಶೋಭಾಯಾತ್ರೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಮಹಾಗಣಪತಿ ಸೇವಾ ಸಮಿತಿ 56ನೇ ವರ್ಷದ ಗಣಪತಿ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲು ಎಲ್ಲಾ ಜನಗಳ ಸಹಕಾರದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. 18ನೇ ತಾರೀಕು ಮಹಾಗಣಪತಿ ಪ್ರತಿಷ್ಠಾಪನೆಯಾಗಿದೆ. 19ನೇ ತಾರೀಕು ಗಣಪತಿಯ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ. ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲ ಭಕ್ತಾದಿಗಳು ಬಂದು ಗಣಪತಿಯ ಹಬ್ಬವನ್ನು ಕಾರ್ಯಕ್ರಮವನ್ನು ಎಲ್ಲ ಸಹಕರಿಸಿ ವಿಜೃಂಭಣೆಯಿಂದ ನಡೆಸಿಕೊಳ್ಳಲು ತಮ್ಮಲ್ಲಿ ಮನವಿ ಇರುತ್ತದೆ. ಹಾಗೂ 20ನೇ ತಾರೀಕು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಬೆಂಗಳೂರು ಕಲಾತಂಡದಿಂದ. ಹಾಗೂ 21ನೇ ತಾರೀಕು ನೃತ್ಯ ಮತ್ತು ವಿವಿಧ ವಿನೋದಾವಳಿಗಳು ಇರುತ್ತವೆ. ಎಲ್ಲ ಭಕ್ತಾದಿಗಳು ಬರಬೇಕು. ಹಾಗೂ 22ನೇ ತಾರೀಕು ಹರಿಕತೆ ಇರುತ್ತದೆ ಮತ್ತು 23ನೇ ತಾರೀಕು ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮ ಇರುತ್ತದೆ. ಎಲ್ಲ ಸಾರ್ವಜನಿಕರು ಎಲ್ಲ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಬೇಕಿದೆ. ಮತ್ತೆ ಈ ಗಣಪತಿ ಹಬ್ಬಕ್ಕೆ ಎಲ್ಲಾ ಜನಗಳು ತನ ಮನ ಧನ ಎಲ್ಲ ಸಹಕರಿಸಿ ಈಗ ಶೋಭಾಯಾತ್ರೆ ಇರುತ್ತದೆ 24ನೇ ತಾರೀಕು. ಇದನ್ನು ತುಂಬಾ ವಿಜೃಂಭಣೆಯಿಂದ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನದಾಗಿ ಸೇರಿ ವಿಜೃಂಭಣೆಯಿಂದ ಆಚರಿಸಲು ಎಲ್ಲಾ ಸಹಕಾರ ಮಾಡಬೇಕಂತೇಳಿ ನಮ್ಮ ಸಾರ್ವಜನಿಕರು ಹಾಗೂ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಎಲ್ಲಾ ವರ್ಗದ ಎಲ್ಲಾ ಜನಾಂಗದ ಮುಸ್ಲಿಮ್ಸ್ ಇರುವ ಹಿಂದೂ ಎಲ್ಲಾ ಸೇರಿ ಭಾವೈಕ್ಯತೆಯಿಂದ ನಾವು ಇಂದೂ ಮಹಾಗಣಪತಿಯ ಬಂದು ಆಚರಿಸ್ತಾ ಇದೀವಿ. ಎಲ್ಲಾ ಸಹಕಾರ ಮಾಡಿ ನಾವು ಮಾಡಬೇಕಂತ ಕೇಳಿ ವಿನಂತಿ ಮಾಡಿಕೊಳ್ತಾ ಇದೀವಿ. 6 ವರ್ಷಗಳಿಂದ ಸತತವಾಗಿ ಈ ಮಹಾಗಣಪತಿ ಸೇವಾ ಸಮಿತಿ ಅವರು ಈ ಬಿಒ ಕಾಂಪೌಂಡ್ ನಲ್ಲಿ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಎಲ್ಲರೂ ಮೊಳಕಾಲ್ಮೂರಿನ ಭಕ್ತಾದಿಗಳ ಸಹಕಾರದೊಂದಿಗೆ ನಡೆಸಿಕೊಂಡು ಬರ್ತಾ ಇದೀವಿ. ಅದೇ ರೀತಿ ಈ ಸಲ 56ನೇ ವರ್ಷದ ಈ ಗಣಪತಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ವಿಜೃಂಭಣೆಯಿಂದ. ಅದೇ ರೀತಿ ದಿನನಿತ್ಯ ಒಂದೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. 5 ದಿವಸಗಳು 5 ಕಾರ್ಯಕ್ರಮಗಳು ಇರ್ತವೆ. ಇದರಲ್ಲಿ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ 23ನೇ ತಾರೀಕು ಶನಿವಾರ ಸನಾತನ ರಾಷ್ಟ್ರಾಂಜಲಿ ಅಂತ ಹೇಳಿ ಮಂಗಳೂರಿನವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಮತ್ತು ಹರಿಕಥೆ ಕಾರ್ಯಕ್ರಮಗಳು ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು. ನಮಗೆ ಎಲ್ಲಾ ಜನಾಂಗದವರು ಸಹಕರಿಸಿದ್ದಾರೆ. ತನು ಮನ ಧನ ಎಲ್ಲವನ್ನು ಕೊಟ್ಟು ಸಹಕರಿಸಿದಂತ ನನ್ನ ಎಲ್ಲ ಮೊಳಕಾಲ್ಮೂರು ಸಮಸ್ತ ಜನತೆಗೆ ಈ ಮಹಾಗಣಪತಿ ಪರವಾಗಿ ನಾನು ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಹಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ವಿನಯ್ ಕುಮಾರ್, ಉಪಾಧ್ಯಕ್ಷರಾದ ಉದಯ್ ಶಂಕರ್, ಕಾರ್ಯದರ್ಶಿ ಕೆಪಿ ಗೋಪಾಲಕೃಷ್ಣ, ಸಹ ಕಾರ್ಯದರ್ಶಿ ಟಿ ರವಿಕುಮಾರ್, ಖಜಾಂಜಿ ಆನಂದ, ಸಮಿತಿ ಸದಸ್ಯರಾದ ಡಿಎಂ ಈಶ್ವರಪ್ಪ, ಚಂದ್ರಶೇಖರ್ ಗೌಡ, ಸಂಜೀವಪ್ಪ, ನುಂಕೇಶ್ ಗೌಡ, ಎರ್ಜನಳ್ಳಿ ನಾಗರಾಜ್, ಈರಣ್ಣ ಯಾದವ್, ಮರಳಳ್ಳಿ ರವಿಕುಮಾರ್, ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪಿಎಂ ಗಂಗಾಧರ್, ಭಾರತ್ ವೈಭವ ನ್ಯೂಸ್, ಮೊಳಕಾಲ್ಮೂರು.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.